ತಾಯಿಯ ಮಮತೆ. ಮಗನ ಹುಟ್ಟುಹಬ್ಬದ ದಿನದಂದು ತಾಯಿ ರಾತ್ರಿ 2 ಗಂಟೆಗೆ ಫೋನ್ ಮಾಡುತ್ತಾರೆ. ಮಗ ಫೋನ್ ಎತ್ತುವಾಗ ತಾಯಿ ತನ್ನ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾರೆ. ತಕ್ಷಣ ಮಗನಿಗೆ ಸಿಟ್ಟು ಬಂದು ತಾಯಿಗೆ ಹೇಳುತ್ತಾನೆ, ಬೆಳಿಗ್ಗೆ ಫೋನ್ ಮಾಡಲಿಕ್ಕೆ ಆಗಲಿಲ್ವಾ? ತಡರಾತ್ರಿ ಫೋನ್ ಮಾಡಿ ನನ್ನ ನಿದ್ದೆನ ಯಾಕೆ ಹಾಳು ಮಾಡ್ತೀಯಾ? ತಕ್ಷಣ ಮಗನಿಗೆ ಸಿಟ್ಟು ಬಂದು ತಾಯಿಗೆ ಹೇಳುತ್ತಾನೆ, ಬೆಳಿಗ್ಗೆ ಫೋನ್ ಮಾಡಲಿಕ್ಕೆ ಆಗಲಿಲ್ವಾ? ತಡರಾತ್ರಿ ಫೋನ್ ಮಾಡಿ ನನ್ನ ನಿದ್ದೆನ ಯಾಕೆ ಹಾಳು ಮಾಡ್ತೀಯಾ ಎಂದು ಹೇಳಿ ಫೋನ್ನ ಇಟ್ಟು ಬಿಡ್ತಾನೆ. ಒಂದು ಸ್ವಲ್ಪ ಹೊತ್ತಿನ ನಂತರ ತಂದೆಯ ಫೋನ್ ಬರುತ್ತೆ. ಆಗ ಮಗನು ತಂದೆಯ ಮೇಲೆ ಸಿಟ್ಟು ಮಾಡದೆ ಒಳ್ಳೆ ರೀತಿಯಲ್ಲಿ ಹೇಳುತ್ತಾನೆ, ಬೆಳಿಗ್ಗೆ ಫೋನ್ ಮಾಡಬಹುದಿತ್ತಲ್ವಾ ಅಪ್ಪ ಎಂದು. ಆವಾಗ ಅಪ್ಪ ಹೇಳ್ತಾರೆ, ನಾನು ಏಕೆ ಫೋನ್ ಮಾಡಿದೆ ಅಂದರೆ ನಿನ್ನ ತಾಯಿಗೆ ತಲೆ ಸರಿ ಇಲ್ಲ, ಹುಚ್ಚಿ ಥರ ನಿನಗೆ ಇಷ್ಟು ರಾತ್ರಿಯಲ್ಲಿ ಫೋನ್ ಮಾಡಿದ್ದಾಳೆ. ಅವಳು ಇವತ್ತಲ್ಲ 25 ವರ್ಷದ ಹಿಂದೆಯೇ ಹುಚ್ಚಿಯಾಗಿದ್ದಳು. ನಿನಗೆ ಜನ್ಮ ಕೊಡುವ ಸಮಯದಲ್ಲಿ ಅವಳಿಗೆ ಡಾಕ್ಟರ್ ಆಪರೇಷನ್ ಮಾಡಬೇಕೆಂದು ಹೇಳಿದಾಗ ಆ ನಿನ್ನ ಹುಚ್ಚಿ ತಾಯಿ ಒಪ್ಪಲಿಲ್ಲ, ಮಾಡಿಕೊಳ್ಳುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಳು. ಕೊನೆಗೆ ನಿನಗೆ ಜನ್ಮ ಕೊಡುವ ಮೊದಲು ಡಾಕ್ಟರ್ ಪ್ರಸವದ ಸಂದರ್ಭದಲ್ಲಿ ಏನೇ ಆದರೂ ನಾವು ಹೊಣೆಯಲ್ಲ ಎಂದು ಹೇಳಿ ನನ್ನಿಂದ ಸಹಿ ತಗೊಂಡಿದ್ದರು. ಹೇಗೋ ರಾತ್ರಿ 2 ಗಂಟೆಯ ಹೊತ್ತಿಗೆ ನಿನಗೆ ಜನ್ಮ ನೀಡಿದಳು. ಸಂಜೆ 4 ಗಂಟೆಯಿಂದ ರಾತ್ರಿ 2 ಗಂಟೆಯವರೆಗೆ ತನ್ನೆಲ್ಲ ನೋವನ್ನು ಮರೆತು ಬಿಟ್ಟಳು. ನೋವಿನಿಂದ ನರಳಿ ಒದ್ದಾಡಿದ ಅವಳು ನಿನ್ನ ಮುಖ ನೋಡಿದ ತಕ್ಷಣ ಇಷ್ಟೆಲ್ಲ ಸಹಿಸಿದ ನಿನ್ನ ತಾಯಿಯು ವರ್ಷದಲ್ಲಿ 1 ದಿನ ರಾತ್ರಿ ನಿನಗೆ ಫೋನ್ ಮಾಡಿದರೆ ಅವಳ ಖುಷಿಗೆ ಪಾರವೇ ಇರಲಿಲ್ಲ. ನಿನ್ನ ನಿದ್ದೆ ಹಾಳಾಯ್ತಲ್ಲ, ಅದೇ 25 ವರ್ಷದಿಂದ ಪ್ರತಿದಿನ ರಾತ್ರಿ 2 ಗಂಟೆಗೆ ಎದ್ದು ಇದು ನನ್ನ ಮಗನ ಹುಟ್ಟಿದ ಸಮಯ ಎಂದು ಖುಷಿ ಪಡುವ ತಾಯಿ ಹುಚ್ಚಿಯಲ್ಲದೆ ಇನ್ನೇನು, ಇದನ್ನು ಹೇಳಲಿಕ್ಕೆ ಫೋನ್ನ ಮಾಡಿದೆ ಅಂತ ಹೇಳಿ ಫೋನನ್ನು ಇಡುತ್ತಾರೆ. ಅದನ್ನು ಕೇಳಿದ ಮಗನು ಒಂದು ಗಳಿಗೆ ದಂದಾಗಿ ನಿಲ್ಲುತ್ತಾನೆ. ಮರುದಿನ ಬೆಳಿಗ್ಗೆ ತಾಯಿಯ ಮನೆಗೆ ಹೋಗಿ ಅವಳ ಕಾಲು ಹಿಡಿದು ಕ್ಷಮೆ ಕೇಳುತ್ತಾನೆ. ತಾಯಿ ಖುಷಿಯಿಂದ, ನೋಡ್ರಿ ನಮ್ಮ ಮಗ ಬಂದಿದ್ದಾನೆ. ಆಗ ತಂದೆ ಹೇಳುತ್ತಾರೆ, ಇಲ್ಲಿ ತನಕ ನಿನ್ನ ತಾಯಿ ಹೇಳುತ್ತಿದ್ದಳು, ನಾವೇನು ಚಿಂತೆ ಮಾಡಬೇಕಾಗಿಲ್ಲ, ನಮ್ಮ ಚಿಂತೆ ಮಾಡಲಿಕ್ಕೆ ನಮ್ಮ ಮಗ ಇದ್ದಾನೆ, ಇನ್ನು ಮುಂದೆ ನಿನ್ನ ತಾಯಿನ ಕೊನೆ ತನಕ ಎಂದು, ಇನ್ನು ನೀನು ಇಲ್ಲಿಂದ ಹೊರಡು, ನೀನೇನು ನಮ್ಮ ಚಿಂತೆ ಮಾಡಬೇಕಾಗಿಲ್ಲ, ಅವನು ನಮ್ಮ ಮಗನಲ್ಲವೇ ಎಂದು, ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆಗ ತಾಯಿ ಹೇಳುತ್ತಾಳೆ, ಅವನನ್ನು ಕ್ಷಮಿಸಿ ಬಿಡಿ, ಅವನು ನಮ್ಮ ಮಗನಲ್ಲವೇ ಎಂದು. ಏನೇ ಮಾಡಿದರೂ ಒಂದು ತಾಯಿಯ ಪ್ರೀತಿ ಮಕ್ಕಳಿಗೆ ಯಾವತ್ತೂ ಕಡಿಮೆಯಾಗಲ್ಲ, ಹಾಗೆಯೇ ತಂದೆಯೂ ಕೂಡ ಅಷ್ಟೇ. ಎಷ್ಟೇ ಪ್ರೀತಿ ಇದ್ದರೂ ಅದನ್ನು ಮಕ್ಕಳ ಎದುರು ತೋರಿಸದೆ, ಅಂದರೆ ಅವರಿಗೆ ಎಲ್ಲಿ ನಮ್ಮ ಮಕ್ಕಳಿಗೆ ಸಲುಗೆ ಕೊಟ್ಟರೆ ತಲೆ ಮೇಲೆ ಕೂರುತ್ತಾರೆ ಎಂಬ ಭಯದಲ್ಲಿ ತನ್ನ ಹೆತ್ತವರು ಮಕ್ಕಳಿಂದ ಪ್ರೀತಿಯನ್ನೆಲ್ಲ ಎದೆಯಲ್ಲಿ ಬಚ್ಚಿಟ್ಟು ಕೊಳ್ಳುತ್ತಾರೆ. ಅವರಿಗೆ ಒಂದು ಸ್ವಲ್ಪ ಸಮಯ ಹಾಗೂ ಹಣ ಐಶ್ವರ್ಯ ಯಾವತ್ತೂ ಬಯಸಲ್ಲ, ಪ್ರೀತಿಯನ್ನು ಕೊಟ್ಟರೆ ಅಷ್ಟೇ ಸಾಕಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.